ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ SSLC ವಿದ್ಯಾರ್ಥಿಗಳಿಗೆ, ಇವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮೊದಲು ಬಂದುಬಿಟ್ಟು SSLC ಫಲಿತಾಂಶ ಹೆಚ್ಚಿಸಲು 10% ಗ್ರೇಸ್ ಕೃಪಾಂಕ ಅಥವಾ ಗ್ರೇಸ್ ಅಂಕಗಳನ್ನು ಕೊಡ್ತಾ ಇದ್ದಾರೆ. ಈ ಬಾರಿಯೂ SSLC ಪರೀಕ್ಷೆ ಫಲಿತಾಂಶ ಹೆಚ್ಚಿಸಲು ಭಾಷಾ ವಿಷಯಗಳಿಗೆ ಶೇಕಡ 10% ಮತ್ತು ಐಚ್ಛಿಕ ವಿಷಯಗಳಿಗೆ ಶೇಕಡ 8% ಕೃಪಾಂಕ ನೀಡಲು ರಾಜ್ಯಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ನಿರ್ಧರಿಸಿದೆ. ನಿಮಗೆ ಭಾಷಾ ವಿಷಯದಲ್ಲಿ 10%, ಅದೇ ರೀತಿ ನಿಮ್ಮ ಐಚ್ಛಿಕ ವಿಷಯದಲ್ಲಿ ಸಬ್ಜೆಕ್ಟ್ಗಳಲ್ಲಿ 8% ಇರ್ತದೆ. ಗಣಿತ ಪರೀಕ್ಷೆ ನಕಲು ಮಾಡಲು ಶಿಕ್ಷಕರು ಸಹಕಾರ. ಸಾಮಾಜಿಕ ಜಾಲದಲ್ಲಿ ಹರಿದಡೆದ ಗಣಿತ ಪರೀಕ್ಷೆ ಒತ್ತಡಗಳು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಶಶಿಧರ ಸ್ವಾಮಿ ವಿದ್ಯಾನಿಕೇತನ ಜೂನಿಯರ್ ಕಾಲೇಜಿನಲ್ಲಿ SSLC ವಾರ್ಷಿಕ ಪರೀಕ್ಷೆ ನಡೆಯಬೇಕಾದರೆ ಸಾಮೂಹಿಕ ನಕಲಿಗೆ ಶಿಕ್ಷಕರು ಹಾಗೂ ಪೋಷಕರು ಸೋಮವಾರ ಸಹಕರಿಸಿದರು ಅಂತೇಳಿ ಆರೋಪ ಹೊಂದಿದೆ. ಸೋಮವಾರ ಗಣಿತ ವಿಷಯದ ಪರೀಕ್ಷೆ ಬಿಡೆ ನಕಲು ಮಾಡಲಾಗಿದೆ ಅಂತ ಅನ್ನೋ ಮಾಹಿತಿ ಬಂದಿದೆ. ಪರೀಕ್ಷಾ ಕೇಂದ್ರದ ಪಠ್ಯದಲ್ಲಿರುವ ಜೆರಾಕ್ಸ್ ಅಂಗಡಿಗಳ ಒಳಗೆ ಕುಳಿತು ಶಿಕ್ಷಕರು ಉತ್ತರವನ್ನು ಬರೆದು ಅದನ್ನು ಪರೀಕ್ಷಾ ಕೇಂದ್ರಗಳಿಗೆ ಕೊಡ್ತಾರೆ. ತಾವರಗೆರೆ, ದೋಟಿಹಳ್ಳ, ಕುಷ್ಟಗಿ ಸೇರಿದಂತೆ ಅನೇಕ ಪರೀಕ್ಷಾ ಕೇಂದ್ರಗಳಲ್ಲಿ ಇದೇ ರೀತಿ ನಕಲು ಬಂದಿದ್ದಂತ ಆರೋಪ ಹೊಂದಿದೆ. ಶಿಕ್ಷಕರು ಉತ್ತರ ಬರೆದು ಗಣಿತ ಪ್ರಶ್ನೆಗಳನ್ನು ಉತ್ತರ ಪ್ರತಿಗಳನ್ನು ಪ್ರಜಾವಾಣಿಗೆ ಲಭ್ಯವಾಗಿದೆ. ಸಾಮೂಹಿಕ ನಕಲು ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಹರಿದಾಡಿದೆ. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಿದೆ ನೋಡಿ, ಅದು ವೈರಲ್ ಆಗಿರೋ ಫೋಟೋ. ಶಾಲಾ ಶಿಕ್ಷಕ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು ಇದಕ್ಕೆ ಪ್ರತಿಕ್ರಿಯೆ ಮಾಡಿ ಏನು ಹೇಳಿದ್ದಾರೆ ಅಂದರೆ, ಜಾಲತಾಣದಲ್ಲಿ ಹರಿದಾಡುವ ವಿಡಿಯೋ ಉತ್ತರ ಪತ್ರಕ್ಕೆ ಕೈ ಬರಹದು ಯಾರಿದ್ದು ಅಂತ ಅನ್ನೋದರಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಘಟನೆ ಕುರಿತು ನಿಮಗೆ ಕಂಪ್ಲೀಟ್ ಮಾಹಿತಿಗಾಗಿ BO ಗೆ ಸೂಚನೆ ನೀಡಿದ್ದೀವಿ. ನಿಮ್ಮದು ಕಂಪ್ಲೀಟ್ ಮಾಹಿತಿ ಬಂದ ನಂತರ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತೇಳಿ ಬೋರ್ಡ್ನ ನಿರ್ದೇಶಕರು ತಿಳಿಸಿದ್ದಾರೆ.